नमस्ते ना फेसबुक स्नेहितरिगू नानु निम्म शिवसागर तेजस्वी नानिवत्तु ई गोहत्या निषेध कायदे एनिदे इदर बग्गे नन्न केलवोंदु अभिप्रायन हेळ्ळिक्के इष्टपडुत्तेने इदु यावुदो ओंदु धर्मद परवागियो अथवा यावुदोंदु जातिय परवागियो अथवा यावुदोंदु पक्षद परवागियो अथवा विरोधवागियो अल्ल ई वीडियोन पूर्तियागि नोडि आमेले इदु सरिनो तप्पो अन्नोदन्न नीवु योचने माडि ಈ ಗೋಹತ್ಯ ನಿಷೇಧ ಕಾಯ್ದೆ ಏನಿದೆ ಇದು ಮೇಲ್ನೋಟಕ್ಕೆ ಹಿಂದೂಗಳ ಪರವಾಗಿ ಹಿಂದೂಗಳ ಭಾವನೆಗೆ ಬೆಲೆ ಕೊಟ್ಟು ಸರ್ಕಾರ ಮಾಡಿದಂಥ ಒಂದು ಕಾಯ್ದೆ ಅಂತ ಅನಿಸುತ್ತೆ. ಇದು ನಿಜವಾಗಲೂ ಹಿಂದೂಗಳ ಪರವಾಗಿ ಅಥವಾ ಗೋವಿನ ಒಂದು ಗೋವಿನ ಮೇಲಿನ ಒಂದು ಪ್ರೀತಿಗಾಗಿ ಭಕ್ತಿಗಾಗಿ ಮಾಡಿದಂಥ ಕಾಯ್ದೆನಾ ಅಥವಾ ಇದರ ಹಿಂದೆ ಏನಾದರೂ ವ್ಯಾಪಾರಿ ಮಸಲತ್ತಿದೆಯಾ ಅನ್ನೋದು ನಾವು ಸ್ವಲ್ಪ ಆಳವಾಗಿ ಯೋಚಿಸಿದಾಗ ಮಾತ್ರ ಅರ್ಥ ಆಗುತ್ತೆ. ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಆಗುತ್ತೆ ಅಂತ ಅಂದ್ಕೊಂತೀನಿ. ಆ ಎಕ್ಸಾಂಪಲ್ ಮುಖಾಂತರ 20 ಜನ ಬಯರ್ಸ್ ಇರ್ತಾರೆ ಅಥವಾ ಹೋಟೆಲ್ ಅಂದ್ಕೊಳ್ಳಿ, 20 ಹೋಟೆಲ್ ಇರುತ್ತೆ. ಆ ಹೋಟೆಲ್ಗೆ ಪ್ರತಿದಿನ 1 ಕೆಜಿ ಅಂತೆ ಟೊಮೊಟೊ ಹಣ್ಣಿನ ಅವಶ್ಯಕತೆ ಇರುತ್ತೆ. ಅಲ್ಲಿಗೆ 20 ಕೆಜಿ ಟೊಮೊಟೊ ಹಣ್ಣು ಅವಶ್ಯಕತೆ ಇರುತ್ತೆ. ಅವರಿಗೆ 10 ಜನ ಸಪ್ಲೈಯರ್ಸ್ ಇರ್ತಾರೆ, ಅಂದರೆ ವ್ಯಾಪಾರಿಗಳು. ಆ ವ್ಯಾಪಾರಿಗಳು ರೈತರಿಂದ ಟೊಮೊಟೊ ಹಣ್ಣನ್ನು ಬೈ ಮಾಡಿ ತಗೊಬಂದು ಈ ಹೋಟೆಲ್ಗಳಿಗೆ ಕೊಡ್ತಾ ಇರ್ತಾರೆ. ರೈತರಿಂದ 45 ರೂಪಾಯಿ 1 ಕೆಜಿ ಅಂತೆ ಬೈ ಮಾಡಿದಂಥ ಈ ವ್ಯಾಪಾರಿಗಳು ಹೋಟೆಲಿಗೆ 50 ರೂಪಾಯಿಗೆ 1 ಕೆಜಿ ಅಂತೆ ಕೊಡ್ತಾ ಇರ್ತಾರೆ. ತಲಾ 1 ಕೆಜಿಗೆ 5-5 ರೂಪಾಯಿಗಳ ಲಾಭ ಉಳಿತಾ ಇರುತ್ತೆ ಈ ವ್ಯಾಪಾರಿಗಳಿಗೆ. 10 ಜನ ವ್ಯಾಪಾರಿಗಳಿರ್ತಾರೆ. ಈ 10 ಜನದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಪರ್ಸನ್ ಎ ಅಂತ ತಗೊಳ್ಳಿ. ಅವನ ಹತ್ರ ಹಣ ಇರುತ್ತೆ, ರಾಜಕೀಯ ಬಲ ಇರುತ್ತೆ. ಅವನ ಪೊಲಿಟಿಕಲ್ ಪವರ್ನ ಯೂಸ್ ಮಾಡಿಕೊಂಡು ಒಂದು ಕಾನೂನನ್ನು ತರಿಸ್ತಾನೆ. ಟೊಮೊಟೊ ಹಣ್ಣನ್ನು ಯಾರೂ ಖರೀದಿ ಮಾಡಬಾರ್ದು, ಟೊಮೊಟೊ ಹಣ್ಣನ್ನು ನೀವು ಮಾರ್ಕೆಟಲ್ಲಿ ಮಾರೋ ಹಾಗಿಲ್ಲ, ಅದು ಕಾನೂನು ಬಾಹಿರ ಅಂತೇಳಿ ಒಂದು ಕಾನೂನನ್ನು ತರಿಸ್ತಾನೆ. ಆವಾಗ ಏನು ಈ 8-9 ಜನ ಏನು ಟೊಮೊಟೊ ಹಣ್ಣನ್ನು ರೈತರಿಂದ ಖರೀದಿ ಮಾಡಿ ಆ ಹೋಟೆಲ್ಗಳಿಗೆ ಮಾರ್ತಾ ಇದ್ದರು, ಇವ್ರುಗಳು ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗ್ತಾರೆ. ಯಾಕಂದರೆ ಅದು ಅಫೆನ್ಸ್ ಅಂತ ಆಗುತ್ತೆ, ಅವರಿಗೆ ಮಾರಲಿಕ್ಕೆ ಆಗೋದಿಲ್ಲ, ಖರೀದಿನೂ ಮಾಡೋಕ್ಕಾಗೋದಿಲ್ಲ. ಆವಾಗ ಇಡೀ ಮಾರ್ಕೆಟಲ್ಲಿ ಒಬ್ಬನೇ ಉಳಿತಾನೆ ವ್ಯಾಪಾರಿ. ಯಾರು ಆ ಪರ್ಸನ್ ಎ ಅಂತ ಯಾರು ಇರ್ತಾನೋ ಅವನೊಬ್ಬನೇ ಉಳ್ಕೋತಾನೆ. ಇಲ್ಲಿ 20 ಜನ ಹೋಟೆಲ್ ಅವರು ಏನಿರ್ತಾರೋ ಇವರಿಗೆ ಟೊಮೊಟೊ ಹಣ್ಣಿನ ಅವಶ್ಯಕತೆ ಇರುತ್ತೆ. ಇವರು ಮುಂಚೆ ಸಪ್ಲೈ ಕೊಡ್ತಾ ಇದ್ದಂತಹ ಆ ಯಾರು ಸಪ್ಲೈಯರ್ಸ್ ಇರ್ತಾರೆ ಆ ವ್ಯಾಪಾರಿಗಳ ಹತ್ರ ಹೋದರೆ ಅವರು ಇಲ್ಲ ಇದು ಕಾನೂನು ಬಾಹಿರ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತೇಳಿ ಅವರು ಹೋಗ್ಬಿಡ್ತಾರೆ. ಆವಾಗ ಇವರು ವಿಧಿ ಇಲ್ಲದೇ ಆ ಯಾರು ಪರ್ಸನ್ ಎ ಅಂತ ಇರ್ತಾನೋ ವ್ಯಾಪಾರಿ ಅವನ ಹತ್ರ ಹೋಗ್ತಾರೆ. ಅವನು ವ್ಯವಹಾರಕ್ಕೆ ಕೂತ್ಕೋತಾನೆ. ಅವನು ಹೇಳ್ತಾನೆ, ನೋಡಿ ಇದು ಕಾನೂನು ಬಾಹಿರ, ಸಪ್ಲೈ ಕೊಡೋಕ್ಕೆ ಯಾರೂ ಕೂಡ ತಯಾರಿಲ್ಲ, ರಿಸ್ಕ್ ಇದೆ. ಮುಂಚೆ ನಾನು ನಿಮಗೆ 1 ಕೆಜಿಗೆ 50 ರೂಪಾಯಿ ಅಂತ ಸಿಕ್ತಿತ್ತು, ಇವಾಗ 1 ಕೆಜಿಗೆ 50 ರೂಪಾಯಿ ಅಂತ ಸಿಕ್ಕಲ್ಲ, 1 ಕೆಜಿಗೆ ನೀವು 70 ರೂಪಾಯಿ ಕೊಡೋದಾದರೆ ಮಾತ್ರ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇವರು ಒಪ್ಕೋತಾರೆ 70 ರೂಪಾಯಿ ಕೊಟ್ಟು ಖರೀದಿ ಮಾಡೋಕ್ಕೆ, ಯಾಕಂದರೆ ಇವರಿಗೆ ಅದರ ಅವಶ್ಯಕತೆ ಇರುತ್ತೆ. ಇವರಿಗೆ 70 ರೂಪಾಯಿ ಕೊಟ್ಟರೂ ಕೂಡ ನಮಗೆ ಅದು ಬೇಕು ಅನ್ನೋದು ಇರೋದರಿಂದ ಇವರು ಒಪ್ಕೊತಾರೆ 70 ರೂಪಾಯಿಗೆ. ಆಮೇಲೆ ಇಲ್ಲಿ ಮಾರ್ಕೆಟಲ್ಲಿ ಏನಾಗಿರುತ್ತೆ, ಅಷ್ಟೊತ್ತಿಗಾಗಲೇ ರೈತರಿಂದ ಖರೀದಿ ಮಾಡ್ತಾ ಇದ್ದಂಥ ಮುಂಚೆ ಇದ್ದಂಥ ವ್ಯಾಪಾರಿಗಳು ಮಾರ್ಕೆಟಲ್ಲಿ ಇರೋದಿಲ್ಲ, ಅವರೆಲ್ಲ ಬಾಗಿಲಾಕ್ಕೊಂಡು ಮನೆಗೆ ಹೋಗಿರ್ತಾರೆ. ರೈತರಿಂದ ಖರೀದಿ ಮಾಡೋಕ್ಕೆ ಯಾರೂ ಕೂಡ ಇರಲ್ಲ. ರೈತರ ಹತ್ರ ಟೊಮೊಟೊ ಹಣ್ಣುಗಳು ಬೆಳೆದಂಥವು ಅಲ್ಲೇ ಬೀಳ್ತಾ ಇರುತ್ತೆ. ಅವರು ರೈತರು ಮಾರೋಕ್ಕಾಗ್ದೇ ಒದ್ದಾಡ್ತಿರ್ತಾರೆ. ಆವಾಗ ಈ ಪರ್ಸನ್ ಏನಿದ್ದ ಇವನು ಹೋಗ್ತಾನೆ ರೈತರ ಹತ್ರ, ನೋಡಿ ನಿಮ್ಮ ಹತ್ರ ಖರೀದಿ ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ, ಯಾರು ವ್ಯಾಪಾರಿಗಳಿಲ್ಲ, ನಾನು ಖರೀದಿ ಮಾಡ್ತೀನಿ, ನನಗೆ ಕೊಡಿ. ಆದರೆ ಮುಂಚೆ 45 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾಯಿದ್ವು, ಅಷ್ಟು ಕೊಡಲ್ಲ ನಾನು, ಯಾಕಂದರೆ ಈಗ ಕಾನೂನು ತುಂಬ ಸ್ಟ್ರಿಕ್ಟ್ ಇದೆ, ನಾನು ರಿಸ್ಕ್ ತೊಗೊಂಡು ನಾನು ಖರೀದಿ ಮಾಡ್ತಾ ಇದ್ದೀನಿ, ನನಗೂ ಕೂಡ ಇದರಲ್ಲಿ ರಿಸ್ಕ್ ಇರೋದ್ರಿಂದ ನೀವು 20 ರೂಪಾಯಿಗೆ 1 ಕೆಜಿ ಅಂತ ಕೊಡೋದಾದರೆ ಮಾತ್ರ ನಾನು ಖರೀದಿ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ವಿಧಿ ಇಲ್ಲದೇ ರೈತರು 20 ರೂಪಾಯಿಗೆ 1 ಕೆಜಿ ಅಂತ ಕೊಡಲೇಬೇಕಾಗುತ್ತೆ, ಯಾಕಂದರೆ ಮುಂಚೆ 45 ರೂಪಾಯಿ ಕೊಡ್ತಿದ್ರು, 25 ರೂಪಾಯಿ ಲಾಸ್ ಆಗ್ತಿರುತ್ತೆ. ಆದರೂ ಕೂಡ ಅವರು 20 ರೂಪಾಯಿ ಕೊಡ್ತಾರೆ, ಯಾಕಂದರೆ ಇಲ್ಲಾಂದರೆ ಆ ದುಡ್ಡು ಕೂಡ ಅವ್ರ ಕೈಗೆ ಸಿಕ್ಕಲ್ಲ ಅಂಥೇಳಿ ಅವರು 20 ರೂಪಾಯಿಗೆ ಮಾರ್ತಾರೆ. ಈ ವ್ಯಕ್ತಿ ಏನಿದ್ದಾನೆ ಇಡೀ ಮಾರ್ಕೆಟ್ನ ಇವನು ಹೋಲ್ಡಿಗೆ ತಗೊಂಡಿರೋಂಥ, ಇಡೀ ಮಾರ್ಕೆಟಲ್ಲಿ ಇವನೇ ಕಿಂಗ್, ಆಗ ಇವನೊಬ್ಬನೇ ಉಳ್ಕೊಂಡಿರ್ತಾನೆ. ಇವನು 20 ರೂಪಾಯಿಗೆ ರೈತರಿಂದ ಖರೀದಿ ಮಾಡಿ ಆ ಯಾರು
ಹೋಟೆಲ್ನವರಿರ್ತಾರೆ ಅವರಿಗೆ 70 ರೂಪಾಯಿಗೆ ಮಾರ್ತಾನೆ. ಮುಂಚೆ 1 ಕೆಜಿ ಮಾರಿ ಬರೀ 5 ರೂಪಾಯಿ ಜೋಬಿಗೆ ಇಟ್ಕೊಂಡು ಹೋಗ್ತಾ ಇದ್ದಂಥ ಇವನು ಈಗ 1 ಕೆಜಿಗೆ 50 ರೂಪಾಯಿ ಜೋಬಿಗೆ ಇಟ್ಕೊಂಡು ಹೋಗ್ತಾನೆ. ಅವನ ಲಾಭ 10 ಪಟ್ಟು ಜಾಸ್ತಿ ಆಗಿರುತ್ತೆ. ಇಡೀ ಮಾರ್ಕೆಟ್ನ ಅವನು ಹೋಲ್ಡಿಂಗ್ ತಗೋತಾನೆ. ಇಷ್ಟೊತ್ತಿಗಾಗಲೇ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಬಹುತೇಕರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಏನು ಒಂದು ಕಾಯ್ದೆಯಿಂದ ಸಣ್ಣ ಪುಟ್ಟ ಏನು ಬಯ್ಯರ್ಸ್ ಇದ್ದರೋ ಅವ್ರುಗಳನ್ನೆಲ್ಲ ಬಾಗ್ಲಾಕ್ಸಿ ಮನೆಗೆ ಕಳಿಸ್ತಾರೆ. ಬಿಗ್ ಶಾಟ್ಗಳು ಯಾರಿದ್ರು, ಯಾರು ದೊಡ್ಡ ದೊಡ್ಡ ಕಂಪ್ನಿಗಳ ಮುಖಾಂತರ ಎಕ್ಸ್ಪೋರ್ಟ್ ಮಾಡ್ತಿದ್ರು ಅವ್ರು ಮಾತ್ರ ಮಾರ್ಕೆಟಲ್ಲಿ ಸ್ಟ್ಯಾಂಡ್ ಆಗ್ತಾರೆ. ಇದಕ್ಕೆ ನಿಮಗೆ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಎಕ್ಸಾಂಪಲ್. ನಿಮಗೆ ಹಾಸನದ ಚಂದ್ರಪಟ್ಟಣದಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆಯುತ್ತೆ. ರೈತರು ಸಂತೆಗೆ ಹಸುನ ಮಾರಕ್ಕೆ ಅಂತ ತರ್ತಾರೆ. ಯಾರೂ ಕೂಡ ಖರೀದಿದಾರರು ಇಲ್ಲದೆ, ಬಯ್ಯರ್ಸ್ ಯಾರೂ ಇಲ್ಲದೆ ರೈತರು ಸಿಟ್ಟು ಬಂದು ಹಸುಗಳನ್ನ ಸಂತೆಲೇ ಬಿಟ್ಟು ಹೋಗ್ತಾರೆ. ಅಂಥ ಘಟನೆ ಒಂದು ನಡೀತು. ಇದು ನಿಮಗೆ ಇದೊಂದು ಉದಾಹರಣೆ ಅಷ್ಟೇ. ಮಾರಕ್ಕಾಗ್ದೇ ಇದ್ದಾಗ ರೈತ ಆ ಹಸುನ ತೊಗೊಂಡೋಗಿ ಏನು ಮಾಡಬೇಕು, ಅವನಿಗೂ ಕೂಡ ಖರ್ಚು ಬರುತ್ತೆ ಅಂತ ಅವನು ಅಲ್ಲೇ ಬಿಟ್ಟು ಹೋಗ್ತಾನೆ. ಬಯ್ಯರ್ಸ್ ಕೂಡ ಬೈ ಮಾಡಲ್ಲ, ಯಾಕಂದರೆ ಕಾನೂನು ಬಾಹಿರ ಅಂತೇಳಿ ಬಯ್ಯರ್ಸು ಬೈ ಮಾಡಲ್ಲ. ಆವಾಗ ಮಾರ್ಕೆಟಲ್ಲಿ ರೈತರಿಗೆ ಅದ್ರದ್ದು ಬೆಲೆನೂ ಸಿಕ್ಕಲ್ಲ. ಇಲ್ಲಿ ಇವನು ಏನು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾನೆ ಮಾರ್ಕೆಟಲ್ಲಿ, ಇವನು ಒಬ್ಬನೇ ಕಿಂಗ್ ಆಗ್ತಾನೆ. ಇವನು ಹೇಳಿದ ರೇಟಿಗೆ ರೈತರು ಕೊಡಬೇಕಾಗತ್ತೆ. ಮುಂಚೆ 3,000 4,000ಕ್ಕೆ ಮಾರ್ತಿದ್ದಂಥ ಹಸುನ ಇವನು 400 ರೂಪಾಯಿ 500 ರೂಪಾಯಿ ಕೇಳ್ತಾನೆ. ಆವಾಗ ಅವರು ವಿಧಿ ಇಲ್ಲದೆ ಕೊಡಲೇಬೇಕಾಗತ್ತೆ. ಕೊಡ್ತಾರೆ, ಲಾಭ ಇವನು ಚೆನ್ನಾಗಿ ಲಾಭ ಮಾಡ್ಕೋತಾನೆ. ಇವನ ಪರವಾಗಿ ಯಾವ ಪಕ್ಷ ಯಾವ ಸರ್ಕಾರ ಇವನ ಪರವಾಗಿ ಕೆಲಸ ಮಾಡಿಕೊಡ್ತೋ ಆ ಕೆಲಸ ಆ ಸರ್ಕಾರಕ್ಕೂ ದೇಣಿಗೆನು ಚೆನ್ನಾಗಿ ಕೊಡ್ತಾನೆ. ಇದಿಷ್ಟೇ ನಡೆಯೋದಿಲ್ಲಿ. ಈ ಏನು ಒಂದು ಕಾನೂನು ತರೋದ್ರಿಂದ ಯಾವುದೇ ರೀತಿಯಲ್ಲೂ ಹಿಂದೂಗಳ ಪರವಾಗಿ ಬಂದಿರುವಂಥ ಕಾನೂನಲ್ಲ ಇದು. ಇದು ಒಂದು ವ್ಯಾಪಾರಿ ಮಸಲತ್ತು. ಇದು ಮಾರ್ಕೆಟನ್ನು ಕಬ್ಜಾ ಮಾಡ್ಕೊಳ್ಳೋಕ್ಕೆ, ಮಾರ್ಕೆಟ್ನ ತನ್ನ ಹೋಲ್ಡಿಗೆ ತಗೊಳಕ್ಕೆ, ಕೆಲವೇ ಕೆಲವೊಂದು ಎಕ್ಸ್ಪೋರ್ಟ್ ಮಾಡ್ತಾ ಇರೋವಂತಹ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋವಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಸರ್ಕಾರದ ಮುಖಾಂತರ ಆಡ್ತಾ ಇರುವಂಥ ಒಂದು ದೊಡ್ಡ ಗೇಮ್ ಅಷ್ಟೇ ಇದು. ಇದು ನಾನು ಹೇಳ್ತಾ ಇರೋದು ಕೆಲವರಿಗೆ ತಪ್ಪು ಅಂತ ಅನಿಸಿದರೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ಮೊದಲು ನಿಮ್ಮಲ್ಲಿ ನೀವೇ ಉತ್ತರ ಕಂಡುಕೊಳ್ಳಿ, ಆಮೇಲೆ ನಾನು ಹೇಳಿದ ಸರಿನೋ ತಪ್ಪು ಅನ್ನೋದನ್ನ ನೀವು ಆಲೋಚನೆ ಮಾಡಿ. ಸರಿ, ಹಾಗಾದರೆ ಸರ್ಕಾರಕ್ಕೆ ನಿಜವಾಗಲೂ ಹಿಂದೂಗಳ ಪರವಾಗಿ ಅಥವಾ ಗೋ ಮೇಲೆ ಪ್ರೀತಿ ಇದ್ದು ಈ ಕಾನೂನನ್ನು ಜಾರಿಗೆ ತಂದಿದೆ ಅಂತ ಆದರೆ 7 ವರ್ಷದಿಂದ ಸರ್ಕಾರ ಏನು ಮಾಡ್ತಾ ಇತ್ತು? 7 ವರ್ಷದಿಂದ ಬೀಫ್ ಎಕ್ಸ್ಪೋರ್ಟ್ ಆಗಲಿಲ್ವಾ ಫಾರಿನ್ ಕಂಟ್ರೀಸಿಗೆ? ಫಾರಿನ್ ಕಂಟ್ರೀಸಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇದೆ, ಅದು ಸರ್ಕಾರಕ್ಕೂ ಗೊತ್ತು. ಇಲ್ಲಿ ಡಿಮ್ಯಾಂಡ್, ಇಲ್ಲಿ ಏನಿದೆ ರೈತರಿಂದ ಕಡಿಮೆ ದುಡ್ಡಿಗೆ ತಗೊಂಡು ಫಾರಿನಲ್ಲಿ ಡಿಮ್ಯಾಂಡ್ ಇದೆ, ಅಲ್ಲಿ ಸೇಲ್ ಮಾಡಿ ಈ ವ್ಯಾಪಾರಿಗಳು ಲಾಭ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇರೋವಂಥ ಒಂದು ಮಸಲತ್ ಅಷ್ಟೇ ಇದು. ಹಾಗಾದರೆ ಸರ್ಕಾರಕ್ಕೆ ನಿಜವಾಗಲೂ ಅಷ್ಟೊಂದು ಗೋವುಗಳ ಮೇಲೆ ಪ್ರೀತಿ ಇದ್ದಿದ್ದೆ ಆದರೆ, ಅಷ್ಟು ಭಕ್ತಿನೇ ಇದ್ದಿದ್ದೆ ಆದರೆ 7 ವರ್ಷದಿಂದ ಎಕ್ಸ್ಪೋರ್ಟ್ ಹೇಗಾಯಿತು? ಸರ್ಕಾರನೇ ಒಪ್ಕೊಂಡಿದೆ, ಸರ್ಕಾರನೇ ದಾಖಲೆ ಬಿಡುಗಡೆ ಮಾಡಿದೆ. ಹೋದ ವರ್ಷದಲ್ಲಿ ದಾಖಲೆಯ ಒಂದು ಎಕ್ಸ್ಪೋರ್ಟ್ ಮಾಡಿದೆ ಸರ್ಕಾರ ಅಂತೇಳಿ, ಸರ್ಕಾರನೇ ದಾಖಲೆ ಬಿಡುಗಡೆ ಮಾಡಿದೆ. ಹೇಗೆ ಎಕ್ಸ್ಪೋರ್ಟ್ ಆಯಿತು ಹಾಗಾದರೆ? ಎಕ್ಸ್ಪೋರ್ಟಿಂಗ್ ಅಂದರೆ ಏನು? ಜೋಬ್ ಒಳಗಡೆ ಕದ್ದಿಟ್ಕೊಂಡು ತೊಗೊಂಡೋಗಿ ಫಾರಿನ್ ಕಂಟ್ರೀಸಿಗೆ ಕೊಡೋಕ್ಕೆ ಬರುತ್ತಾ? ಇಲ್ಲ, ಕಂಟೈನರ್ಸಲ್ಲಿ ಹೋಗುತ್ತೆ. ಸರ್ಕಾರಕ್ಕೆ ಅದು ಮಾಹಿತಿ ಇದೆ ತಾನೇ, ಸರ್ಕಾರ ಹೇಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಬಿಡ್ತು? ಆಯಿತು, ನಿಮ್ಗಳ ಪ್ರಕಾರ ಗೊತ್ತಾಗ್ದಿಲ್ಲ, ಸರ್ಕಾರಕ್ಕೆ ಕದ್ದು ಮುಚ್ಚಿ ಮಾಡಿದರು, ಏನೋ ಒಂದು ನೀವು ಹೇಳ್ಬೋದು. ಹಾಗಾದರೆ ಕಾನೂನು ಜಾರಿಗೆ ಬಂದಾದಮೇಲೆ, ನಾನು ಈ ಪ್ರಶ್ನೆಗಳನ್ನ ಕೇಳ್ತೀನಿ ನೋಡಿ, ನಿಮಗೆ ಇದಕ್ಕೆ ನೀವು ಉತ್ತರ ಹೇಳಲೇಬೇಕು. ಕಾನೂನು ಜಾರಿಗೆ ಬಂದ ಮೇಲೆ ಸರ್ಕಾರ ಹಾಗಾದರೆ ಎಕ್ಸ್ಪೋರ್ಟ್ನ ನಿಲ್ಲಿಸುತ್ತಾ? ಮೊದಲನೇ ಪ್ರಶ್ನೆ, ಎಕ್ಸ್ಪೋರ್ಟ್ ನಿಲ್ಲಿಸುತ್ತಾ ಕಾನೂನು? ಈಗ ಇಲ್ಲಿ ಏನು ಇದೆ, ದೇಶದೊಳಗಡೆ ಯಾರು ಗೋವನ್ನು ಹತ್ಯೆ ಮಾಡೋಂಗಿಲ್ಲ, ಯಾರು ಗೋವು ಮಾಂಸನ ಮಾರೋ ಹಾಗಿಲ್ಲ ಅನ್ನೋ ಕಾನೂನು ಬಂದಮೇಲೆ ಗೋವು ಹತ್ಯೆ ಆಗಲಿಲ್ಲ ಅಂದಮೇಲೆ ಎಕ್ಸ್ಪೋರ್ಟು ಕೂಡ ಆಗಬಾರ್ದು ತಾನೇ? ಎಕ್ಸ್ಪೋರ್ಟ್ನ ನಿಲ್ಲಿಸುತ್ತಾ ಸರ್ಕಾರ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ರೈತರು ಸಾಕಕ್ಕಾಗದೇ ಇರೋಂಥ ಹಸುಗಳನ್ನ, ಅವರಿಗೆ ಭಾರ ಆಗುತ್ತೆ, ಅವರು ಸಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ಹಸುಗಳನ್ನ ಏನು ಮಾಡಬೇಕು? ಸರ್ಕಾರ ಆ ಹಸುಗಳನ್ನ ಖರೀದಿ ಮಾಡುತ್ತಾ? ಆ ಬೆಲೆ ಕೊಟ್ಟು ಸರ್ಕಾರ ಖರೀದಿ ಮಾಡುತ್ತಾ? ಖರೀದಿ ಮಾಡಿದ್ಮೇಲೆ ಆ ಹಸುನ ಏನು ಮಾಡುತ್ತೆ ಸರ್ಕಾರ? ಆ ಹಸುನ ಸಾಕುತ್ತಾ? ಸಾಕೋಕ್ಕೆ ಗೋಶಾಲೆಗಳನ್ನ ಮಾಡುತ್ತಾ? ಆ ಹಸುನ ಸಾಕೋಕ್ಕೆ ಅದಕ್ಕೆ ಬೇಕಾದಂಥ ಫುಡ್ಗಳನ್ನ ಖರೀದಿ ಮಾಡೋಕ್ಕೆ ಸರ್ಕಾರ ಹಣ ಖರ್ಚು ಮಾಡುತ್ತಾ? ಈಗಾಗಲೇ ಜನಗಳೇ ತಿನ್ನೋಕ್ಕೆ ಅನ್ನ ಇಲ್ದೇ ಒದ್ದಾಡ್ತಾ ಇದ್ದಾರೆ, ಕೆಲಸ ಇಲ್ದೇ ಒದ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಸರ್ಕಾರ ಇದಕ್ಕೆ ಹಣನ ಖರ್ಚು ಮಾಡೋಕ್ಕೆ ತಯಾರಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಮೊದಲಿಗೆ ನೀವು ಇಂಥ ವಿಚಾರಗಳನ್ನ ಆಳವಾಗಿ ಯೋಚಿಸಿ. ಸರ್ಕಾರ ಯಾವುದೋ ಒಂದು ಕಾಯ್ದೆ ತಂತು ಅಂದ ತಕ್ಷಣ ಇದು ಹಿಂದೂಗಳ ಪರವಾಗಿ ಬಂತು ಅಂತೇಳಿ ಜೈಕಾರ ಹಾಕೋದಲ್ಲ. ಇದು ಹಿಂದೂಗಳ ಪರವಾಗಿನೂ ಅಲ್ಲ, ಏನೂ ಅಲ್ಲ. ಇದರ ಹಿಂದೆ ವ್ಯಾಪಾರಿ ಮಸಲತ್ತಿದೆ, ಇದರ ಹಿಂದೆ ವ್ಯಾಪಾರಿ ಕುತಂತ್ರ ಇದೆ ಅಷ್ಟೇ, ಇನ್ನೇನೂ ಇಲ್ಲ. ನಿಜವಾಗಲೂ ಸರ್ಕಾರಕ್ಕೆ ಇದನ್ನು
ಬ್ಯಾನ್ ಮಾಡಲೇಬೇಕು ಅನ್ನೋದಾದರೆ ಎಕ್ಸ್ಪೋರ್ಟಿಂಗ್ ನಿಲ್ಲಿಸಲಿ ಫಸ್ಟು. ಫಸ್ಟ್ ಎಕ್ಸ್ಪೋರ್ಟಿಂಗ್ ನಿಲ್ಲಿಸಿ ಆಮೇಲೆ ನೀವು ಮಾತಾಡಿ. ಎಕ್ಸ್ಪೋರ್ಟಿಂಗ್ ನಿಲ್ಲಿಸೋಕ್ಕಾಗ್ದಿದ ಮೇಲೆ ನೀವು ಯಾವ ರೀತಿಯಲ್ಲಿ ಅರ್ಧಂಬರ್ಧ ಕಾನೂನು ತರ್ತಾ ಇರೋದು, ಇದು ನಿಜವಾಗಲೂ ಇದ್ರ ಹಿಂದೆ ವ್ಯಾಪಾರಿ ಮಸಲತ್ತಂದನೆ, ಇನ್ನೇನು ಇಲ್ಲ. ನೀವು ಇದು ನಾನು ಹೇಳಿದ್ದ ವಿಚಾರನ ಒಂದು ಸತಿ ನೀವು ಕುಲಂಕುಷವಾಗಿ ಯೋಚಿಸಿ, ಸಮಾಧಾನವಾಗಿ ಆರಾಮಾಗಿ ಕೂತ್ಕೊಂಡು ಯೋಚಿಸಿ, ಸರಿನಾ ತಪ್ಪು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವಂದೇ ಮಾತರಂ, ಭಾರತ್ ಮಾತಾ ಕೀ ಜೈ.